ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಆವರ್ತಗೊಳ್ಳುವ ಸಂಖ್ಯೆಗಳನ್ನು ಭಾಗಲಬ್ಧ ಸಂಖ್ಯೆಯಾಗಿ ಪರಿವರ್ತಿಸುವುದು ಹೇಗೆ ಎಂಬುದನ್ನು ನೋಡೋಣ ಅಥವಾ ಪಿ ಬ್ಯಾಕ್ ಕ್ಯೂ ರೂಪದಲ್ಲಿ ಯಾವ ರೀತಿ ಬರೀಬೇಕೆಂಬುದನ್ನು ನೋಡೋಣ ಸೊ ಕಳೆದ ಸಲ ಸಿ ಇ ಟಿಯಲ್ಲಿ ಎರಡು ಅಂಕಗಳಿಗೆ ಒಂದು ಪ್ರಶ್ನೆ ಬಂದಿತ್ತು ಹಾಗಾದರೆ ಇಲ್ಲಿ ಆವರ್ತಗೊಳ್ಳುವಂದ್ರೆ ಈ ರೀತಿ ಸಿಂಬಾಲ್ಗಳನ್ನು ಕೊಟ್ಟಿರ್ತಾರೆ ಅಥವಾ ಆ ಸಂಖ್ಯೆಗಳು ಈ ರೀತಿ ಸೊನ್ನೆ ಬಿಂದು ಒಂದು ಐದು ಇತ್ತಂದರೆ ಅದು ಸೊನ್ನೆ ಬಿಂದು ಒಂದು ಐದು ಒಂದು ಐದು ಒಂದು ಒಂದು ಇದೇ ರೀತಿಯ ಪುನರಾವರ್ತನೆ ಆಗುತ್ತಿರುತ್ತದೆ ಹಾಗಾದರೆ ಇಂಥ ಸಂಖ್ಯೆಗಳನ್ನು ಯಾವ ರೀತಿಯ ಭಾಗಲಬ್ಧ ಸಂಖ್ಯೆಯನ್ನಾಗಿ ಬರೆಯುವುದು ಸೊ ಸರಳವಾಗಿದೆ ಸೊ ಸಿಂಪಲ್ಲಾಗಿ ನಾವು ಕ್ಷಣಾರ್ಧದಲ್ಲಿ ಕಡಿಮೆ ಅವಧಿಯಲ್ಲಿ ಎರಡು ಅಂಕಗಳನ್ನು ಪಡೆಯಲಿಕ್ಕೆ ಇದೆ ಹಾಗಾದರೆ ಯಾವ ರೀತಿ ಬಿಡಿಸ್ಬೇಕು ಈಗ ಒಂದು ಉದಾಹರಣೆ ನೋಡ್ತಾ ಇದ್ದೇವೆ ನಾವು ಸೊನ್ನೆ ಬಿಂದು ಒಂದು ಐದನ್ನು ಯಾವ ರೀತಿ ನಾವು ಭಾಗಲಬ್ಧ ಸಂಖ್ಯೆಯನ್ನಾಗಿ ಪರಿವರ್ತಿಸಬೇಕೆಂಬುದನ್ನು ನೋಡ್ತಾ ಇದ್ದೇವೆ ಸೊ ಇನ್ನು ಮೊದಲನೇದಾಗಿ ಮಾಡ್ತಾ ಏನಪ್ಪ ಅಂದರೆ ಆರ್ ಈಕ್ವಲ್ ಟು ಸೊನ್ನೆ ಬಿಂದು ಒಂದು ಐದು ಸೊ ಇಲ್ಲಿ ಸಮೀಕರಣ ಏನು ಮಾಡೋಣ ಅಂದರೆ ಒಂದನ್ನು ಇಟ್ಕೊಳ್ಳೋಣ ಈ ಎರಡನೇ ಸ್ಟೆಪ್ ಭಾಳ ಇಂಪಾರ್ಟೆಂಟ್ ಇದೆ ಈ ಸೊನ್ನೆ ಬಿಂದು ಮುಂದೆ ಎಷ್ಟು ಅಂಕಿಗಳಿದಾವಲ್ಲ ಆ ಅಂಕಿಗಳ ಮೇಲೆ ಡಿಪೆಂಡ್ ಆಗಿರ್ತದೆ ಇಲ್ಲಿ ಎರಡು ಅಂಕಿಗಳಿಂದ ಒಂದು ನೂರು ಒಂದು ಅಂಕಿ ಇರೋದರಿಂದ ಹತ್ತು ಮೂರು ಅಂಕಿಗಳಿಂದರೆ ಸಾವಿರದಿಂದ ನಾವೇನು ಮಾಡಬೇಕಾಗ್ತದೆ ಗುಣಿಸ್ಬೇಕಾಗ್ತದೆ ಸೊ ಇಲ್ಲಿ ಎರಡು ಅಂಕಿಗಳಿರುವುದರಿಂದ ನಾವೇನು ಇದ್ದೇವೆ ಹೇಳ್ರಿ ಆ ನೂರರಿಂದ ಎರಡು ಕಡೆ ಏನು ಮಾಡಬೇಕು ಹೇಳ್ರಿ ಗುಣಾಕಾರ ಮಾಡಬೇಕಾಗ್ತಾ ಇದೆ ಸೊನ್ನೆ ಬಿಂದು ಒಂದು ಐದು ಇಂಟು ಒನ್ನೂರು ಸೊ ಈ ರೀತಿ ನಾವು ಏನು ಮಾಡಬೇಕಾಗ್ತದೆ ಗುಣಾಕಾರ ಮಾಡಬೇಕಾಗ್ತದೆ ಹಾಗಾದರೆ ನೂರು ಇಂಟು ಆರು ಅಂದರೆ ಒಂದು ನೂರು ಆರು ನೆಕ್ಸ್ಟ ಸೊನ್ನೆ ಬಿಂದು ಒಂದು ಐದು ಇಂಟು ನೂರು ಅಂದರೆ ಇದು ನಿಮಗೆ ಹದಿನೈದು ಅಂತ ಬರ್ತಾ ಇದೆ ಆದರೆ ನಾವಿಲ್ಲಿ ಹದಿನೈದು ಬರೀಬಾರ್ದು ಯಾಕೆಂದರೆ ಇದೊಂದು ಏನು ಪಾ ಆ ಥರ ಆವರ್ತಗೊಳ್ಳುವ ಸಂಖ್ಯೆಯಾಗಿರೋದ್ರಿಂದ ಸೊ ಇದನ್ನು ನಾವು ಈ ರೀತಿ ಬರಿಬೇಕಾಗ್ತದೆ ಸೊನ್ನೆ ಬಿಂದು ಒಂದು ಐದು ಒಂದು ಐದು ಇಂಟು ಹಂಡ್ರೆಡ್ ಅಂದರೆ ಹದಿನೈದು ಬಿಂದು ಹದಿನೈದು ಹಾಗಾಗಿ ಸೊ ಇದನ್ನ ನಾವೇನು ಮಾಡ್ತಾಯಿದ್ದೇಳರಿ ಹದಿನೈದು ಬಿಂದು ಹದಿನೈದು ಈ ರೀತಿ ನಾವು ಏನು ಮಾಡಬೇಕಾಗ್ತದೆ ಬರಿಬೇಕಾಗ್ತಾ ಇದೆ ಹಾಗಾಗಿ ಇದಕ್ಕೆ ನಾವು ಎರಡನೇ ಸಮೀಕರಣ ತಗೊಳೋಣ ಈಗ ಎರಡರಲ್ಲಿ ಒಂದನ್ನು ಏನು ಮಾಡೋಣ ಹೇಳ್ರಿ ಕಳಿಬೇಕಾಗ್ತದೆ ಎರಡು ಮೈನಸ್ ಒಂದು ಎರಡನೇ ಸಮೀಕರಣ ನೂರು ಆರು ಈ ನೂರು ಆರಲ್ಲಿ ಯಾವುದನ್ನು ಕಳಿಬೇಕು ಆರನ್ನು ಕಳಿಬೇಕು ಅದೇ ರೀತಿ ಹದಿನೈದು ಬಿಂದು ಹದಿನೈದು ಬಾರ್ ಮೈನಸ್ ಜೀರೋ ಬಿಂದು ಒಂದು ಐದು ನೋಡಿ ಸ್ನೇಹಿತರೆ ಎರಡನೇ ಸಮೀಕರಣವನ್ನು ಬರಿತಾ ಇದ್ದಾವೆ ಎರಡನೇ ಸಮೀಕರಣದಲ್ಲಿ ನೂರು ಆರಿದೆ ಅದರಲ್ಲಿ ಒಂದನೇ ಸಮೀಕರಣದ ಆರನ್ನು ಕಳಿಬೇಕು ಅದೇ ರೀತಿ ಈ ಸೈಡ್ ಹದಿನೈದು ಬಿಂದು ಒಂದು ಐದು ಇದೆ ಅದರಲ್ಲಿ ಸೊನ್ನೆ ಬಿಂದು ನಾ ಇದನ್ನು ಕಳಿಬೇಕಾಗ್ತದೆ ನೂರ ಆರಲ್ಲಿ ಆರನ್ನು ಕಳೆದ್ರೆ ತೊಂಬತ್ತೊಂಬತ್ತು ಆರ್ ಬರುತ್ತೆ ನೈಂಟಿ ನೈನ್ ಆರ್ ಹದಿನೈದು ಬಿಂದು ಹದಿನೈದು ಬಾರಲ್ಲಿ ಕಳೆದ್ರೆ ನಮಗೆ ಉತ್ತರ ಎಷ್ಟು ಬರ್ತಾ ಇದೆ ಹದಿನೈದು ನಮಗೆ ಬೇಕಾಗಿರೋದು ಆರ್ ಆರ್ ಈಕ್ವಲ್ ಟು ಹದಿನೈದು ಸರಿಯಾಗಿ ನೋಡಿ ನೂರಾರಲ್ಲಿ ಆರನ್ನು ಕಳೆದ್ರೆ ತೊಂಬತ್ತೊಂಬತ್ತು ಆರು ಹದಿನೈದು ಬಿಂದು ಹದಿನೈದು ಬಾರಲ್ಲಿ ಜೀರೋ ಪಾಯಿಂಟ್ ಹದಿನೈದು ಬಾರನ್ನು ಕಳೆದರೆ ಹದಿನೈದು ಬರುತ್ತೆ ತೊಂಬತ್ತೊಂಬತ್ತು ಆರು ಈಕ್ವಲ್ ಟು ಹದಿನೈದು ನಮಗೆ ಬೇಕಾಗಿರೋದು ಆರ್ ಆರು ಇಕ್ವಲ್ ಟು ಹದಿನೈದು ಡಿವೈಡ್ ಬೈ ನೈಂಟಿ ನೈನ್ ಸೊ ಇದೇನಪ್ಪ ಅಂತಂದರೆ ಭಾಗಲಬ್ಧ ಸಂಖ್ಯೆ ಅಂತಂದ ಕರಿತಾಯಿದ್ದೇವೆ ಸುಲಭವಾಗಿ ನಾವೇನು ಪಡ್ಕೋಬೋದು ಹೇಳಿದ್ರೆ ಎರಡು ಮಾರ್ಕ್ಸ್ಗಳನ್ನು ಸುಲಭವಾಗಿ ಏನು ಮಾಡ್ಬೋದು ಪಡಿಬೋದು ಹಾಗಾದರೆ ಸ್ನೇಹಿತರೆ ತಾವೆಲ್ಲರೂ ಈ ಒಂದು ಲೆಕ್ಕ ಅಥವಾ ಈ ಒಂದು ಉದಾಹರಣೆಯನ್ನು ಗಮನಿಸಿದ್ರೆ ಅಂತ ತಿಳ್ತೀನಿ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಉದಾಹರಣೆಗಳನ್ನ ಕೊಟ್ಟಿರ್ತೀನಿ ಅವುಗಳನ್ನ ನೀವು ಸಹಿತ ಪ್ರಾಕ್ಟೀಸ್ ಮಾಡಿ ಬರುವಂಥ ಎಕ್ಸಾಮ್ನಲ್ಲಿ ಈ ಒಂದು ಪ್ರಶ್ನೆ ಬರುವಂಥ ಸಂಭವ ಬಹಳಷ್ಟು ಜಾಸ್ತಿ ಇರುವುದರಿಂದ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಸುಲಭವಾಗಿ ನೀವೇನು ಮಾಡ್ಬೋದು ಎರಡು ಅಂಕಗಳನ್ನು ಪಡೆಯಬಹುದು ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಒಂದು ಒಳ್ಳೆಯ ಅವಕಾಶವನ್ನು ನಾವು ಇದ್ದೇವೆ ಸೊ ಇದೇ ಬರುವ ಏಪ್ರಿಲ್ ಏಪ್ರಿಲ್ ಒಂದರಿಂದ ನಾವೇನು ಮಾಡ್ತಾಯಿದ್ದಪ್ಪ ಅಂದರೆ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಹಂಗಾಗಿ ಯಾವ್ಯಾವ ಕ್ಲಾಸ್ಗಳಪ್ಪ ಅಂತಂದರೆ ಒಂದು ಮ್ಯಾಥ್ಸ್ ಕ್ಲಾಸು ನೆಕ್ಸ್ಟ್ ಸೈನ್ಸ್ ಕ್ಲಾಸು ಜೊತೆಗೆ ಸೈಕಾಲಜಿ ಕ್ಲಾಸು ಜೊತೆಗೆ ಹೆಲ್ತ್ ಎಜುಕೇಷನ್ ಆ್ಯಂಡ್ ಮಾರಲ್ ಎಜುಕೇಷನ್ ಕ್ಲಾಸ್ಗಳನ್ನು ಸಪ್ರೇಟಾಗಿ ಏನು ಮಾಡ್ತಾ ಇದ್ದಪ್ಪ ಅಂದರೆ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ನೀವೇನಾದರೂ ಮ್ಯಾಥ್ಸ್ಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ಬೋದು ಸಂಭವನೀಯ ಪ್ರಶ್ನೆಗಳಾಗಿರ್ಬೋದು ಡೈಲಿ ಅದರ ಪ್ರತಿ ಚಾಪ್ಟರ್ ಬಗ್ಗೆ ನಾವೇನು ಮಾಡ್ತಾ ಇದ್ದಪ್ಪ ಅಂದ್ರೆ ಲೆಕ್ಕಗಳನ್ನು ಬಿಡಿಸ್ತಾ ಇದ್ದೇವೆ ಜೊತೆಗೆ ಪ್ರಾಕ್ಟೀಸ್ ಕ್ವಶನ್ಗಳನ್ನ ಕೊಡ್ತಾ ಇದ್ದೇವೆ ಜೊತೆಗೆ ತದನಂತರ ಸಾಲ್ವಿಂಗ್ ಆನ್ಸರ್ಗಳನ್ನ ಕೊಡ್ತಾ ಇದ್ದೇವೆ ವೀಕ್ಲಿ ಮಾಡೆಲ್ ಕ್ವೆಶನ್ಸ್ ಪೇಪರನ್ನು ಕೊಡ್ತಾ ಇದ್ದೇವೆ ಪ್ರತಿ ಸಬ್ಜೆಕ್ಟ್ ಮ್ಯಾಥ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಸೈಕಾಲಜಿ ಆಗಿರ್ಬೋದು ಜೊತೆಗೆ ಹೆಲ್ತ್ ಎಜುಕೇಷನ್ ಆಗಿರ್ಬೋದು ಸೊ ಹಾಗಾಗಿ ಈ ಒಂದು ಅವಕಾಶವನ್ನು ತಾವೆಲ್ಲರೂ ಸದುಪಯೋಗ ಪಡ್ಕೊಳ್ಳಿ ಹಾಗಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ ಮ್ಯಾಥ್ಸ ಸ್ಟಡಿ ಮಾಡಬೇಕಾದ್ರೆ ನೀವು ನಮಗೆ ಹಂಡ್ರೆಡ್ ರುಪೀಸನ್ನು ಸೆಂಡ್ ಮಾಡಬೇಕಾಗ್ತದೆ ಸೈನ್ಸ್ ಬಗ್ಗೆ ನೀವು ಏನಾದರೂ ಸ್ಟಡಿ ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂಥ ಮಟೀರಿಯಲ್ ಅವಂಶ ಎಷ್ಟು ಅಂದರೆ ನೂರು ರೂಪಾಯಿ ಆದರೆ ಸೈಕೊಲಜಿ ಐವತ್ತು ರೂಪಾಯಿಗಳನ್ನ ಇಟ್ಟಿದ್ದಾವೆ ಹೆಲ್ತ್ ಎಜುಕೇಷನ್ನ ಟ್ವೆಂಟಿ ಫೈವ್ ರುಪೀಸ್ ಇಟ್ಟಿದೆ ಸೊ ಟೋಟಲ ಟು ಸೆವೆಂಟಿ ಫೈವ್ ರುಪೀಸ್ನಲ್ಲಿ ಎಲ್ಲ ಅವಧಿಗಳನ್ನು ನಾವು ಕೊಡ್ತಾಯಿದ್ದೀವಿ ಹಾಗಾದ್ರಲ್ಲಿ ಅಮೌಂಟ್ ಯಾಕೆ ನಾವು ಕೊಡ್ತಾ ಇದ್ದೇವಪ್ಪ ಅಂತಂದರೆ ಈಗಾಗಲೇ ನಾವು ಸಾಕಷ್ಟು ವಿಡಿಯೋಗಳ್ನ ಮಾಡ್ತಾ ಇದ್ದೀವಿ ಆದರೆ ಎಲ್ಲರೂ ಅವುಗಳನ್ನ ಸರಿಯಾಗಿ ನೋಡ್ತಾ ನೀವು ನೀವೇನಾದರೂ ಅಮೌಂಟ್ ಕೊಟ್ಟಿದ್ದೆ ಆದರೆ ಸ್ವಲ್ಪ ನಿಮಗೂ ಸಹಿತ ಕಾಳಜಿ ಇರುತ್ತದೆ ಅಮೌಂಟ್ ಹಾಕಿದ್ದೀವಿ ನಾವು ನೋಡಲೇಬೇಕು ಹಾಗಾಗಿ ಈ ಒಂದು ಅಮೌಂಟನ್ನು ನಾವು ಬಿಡ್ತಾ ಇದ್ದೀವಿ ಅಮೌಂಟೇನು ಬಹಳಲ್ಲ ಬಹಳಷ್ಟು ಕಡಿಮೆ ವೆಚ್ಚದಲ್ಲಿ ನಾವು ಮಾಡ್ತಾಯಿದ್ದೇವೆ ನೂರು ರೂಪಾಯಿಗಳು ಎಲ್ಲೋ ಯಾವುದೋ ಒಂದು ಕಾರಣಕ್ಕಾಗಿ ನೂರು ರೂಪಾಯಿ ಕ್ಷಣಾರ್ಧದಲ್ಲಿ ಖರ್ಚಾಗಿ ಹೋಗ್ತದೆ ಆದರೆ ಈ ಒಂದು ನೂರು ರೂಪಾಯಿ ನಮ್ಮ ಜೀವನವನ್ನು ಸಹಿತ ಬದಲಾಯಿಸಬಹುದು ಅಂಥ ಒಂದು ಅವಕಾಶ ಈಗಾಗಲೇ ತಮಗೆ ಸಿಕ್ಕಿದೆ ಈ ಅವಕಾಶವನ್ನು ತಾವೆಲ್ಲರೂ ಸದುಪಯೋಗ ಪಡಿಸಿಕೊಳ್ಳಲೇಬೇಕು ಏಕೆಂದರೆ ಬ್ಯಾಕ್ ಟು ಬ್ಯಾಕ್ ಕಳೆದ ಸಲ ಹತ್ತು ಸಾವಿರ ಶಿಕ್ಷಕರ ನೇಮಕ ಇತ್ತು ಸರಿಯಾಗಿ ಎಲ್ಲರೂ ಅರ್ಹತೆ ಪಡೆಯದೇ ಇದ್ದ ಕಾರಣ ಮತ್ತೊಮ್ಮೆ ರೆಕ್ರೂಟ್ಮೆಂಟ್ ಆಗಿದೆ ಇದು ನಿಮ್ಮ ಒಂದು ಉತ್ತಮ ಮತ್ತು ಒಳ್ಳೆಯ ಒಂದು ಲಕ್ ಅಂತ ಹೇಳ್ಬೋದು ಹಾಗಾಗಿ ನೀವು ಈ ಒಂದು ಅವಕಾಶವನ್ನು ಸರಿಯಾಗಿ ಪಡೆದಿದ್ದೇ ಆದರೆ ಖಂಡಿತವಾಗಿಯೂ ನೀವು ಸಹಿತ ಶಿಕ್ಷಕರ ಸಾಲಿನಲ್ಲಿ ನಿಲ್ಲುತ್ತೀರಿ ಎಂದು ಭಾವಿಸಿದ್ದೀನಿ ನಿಮಗೆ ಶಿಕ್ಷಕರಾಗಲು ಬೇಕಾದಂಥ ಎಲ್ಲ ಸ್ಟಡಿ ಮಟೀರಿಯಲ್ನ ಸಾಧ್ಯವಾದಷ್ಟು ಮಟ್ಟಿಗೆ ಕೊಡಲಿಕ್ಕೆ ಸಾಧ್ಯ ಇದ್ದೀನಿ ಹಾಗಾದರೆ ಈ ಅಮೌಂಟನ್ನು ನೀವು ಯಾವ ರೀತಿ ಕಳಿಸ್ಬೇಕಪ್ಪ ಅಂದರೆ ನೋಡಿ ನೈನ್ ಏಯ್ಟ್ ಡಬಲ್ ಫೋರ್ ಟೂ ಸೆವೆನ್ ತ್ರೀ ಡಬಲ್ ಜೀರೋ ಫೋರ್ ಈ ಒಂದು ನಂಬರ್ಗೆ ಫೋನ್ಪೇ ಮೂಲಕ ನೀವು ಅಮೌಂಟನ್ನು ಸೆಂಡ್ ಮಾಡಿದ್ದೇ ಆದರೆ ನಾವು ನಿಮ್ಮನ್ನು ನಮ್ಮ ಗ್ರೂಪಿಗೆ ಆ್ಯಡ್ ಮಾಡ್ತಾ ಇದ್ದೇವೆ ಸೊ ತದನಂತರ ಏಪ್ರಿಲ್ ಒಂದರಿಂದ ಏನಾಗ್ತದೆ ಅಂದರೆ ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಏನಾದರೂ ಈ ಒಂದು ಕ್ಲಾಸ್ ಬಗ್ಗೆ ಡೌಟ್ ಇದ್ದರೆ ಸಂಶಯವಿದ್ದರೆ ಏನೋ ಒಂದು ನಿಮ್ಮಲ್ಲಿ ಗೊಂದಲವಿದ್ದರೆ ನೀವು ನಮಗೆ ಏನು ಮಾಡ್ಬೋದು ಕಾಲ್ ಮಾಡಿ ತಿಳಿದುಕೊಳ್ಬೋದು ಸೊ ದಯವಿಟ್ಟು ಇಂಥ ಒಂದು ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ಸರಿಯಾಗಿ ಸ್ಟಡಿ ಮಾಡಿ ಶಿಕ್ಷಕರಾಗಿ ಎಂದು ಹೇಳುತ್ತಾ ಮುಂದಿನ ವಿಡಿಯೋವನ್ನು ನಿರೀಕ್ಷಿಸಿ ಸಾಧ್ಯದ